ಇಎಸ್ಐ ಪ್ರಕರಣದಲ್ಲಿ ಮತ್ತೊಬ್ಬ ಸಚಿವರ ಶಾಮೀಲು ಎಂಬ ಸಿದ್ದರಾಮಯ್ಯ ಆರೋಪ ವಿಚಾರದ ಕುರಿತು ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಪಿಎಸ್ಐ ಅಕ್ರಮ ಪ್ರಕರಣದಲ್ಲಿ ಕಾಂಗ್ರೆಸ್ ಲಾಭ ಮಾಡಿಕೊಳ್ಳಲು ಹೊರಟಿದೆ, ಯಾರ್ಯಾರ್ದೋ ಚಾರಿತ್ರ ಹರಣ ಮಾಡ್ತಾ ಇದೆ ಕಾಂಗ್ರೆಸ್, ಆ ಮೂಲಕ ರಾಜಕೀಯ ಲಾಭ ಪಡೆಯಲು ಮುಂದಾಗಿದೆ. ಅವರ ಕಾಲದಲ್ಲಿ ಏನೇನಾಗಿದೆ ಅಂತ ಕಾಂಗ್ರೆಸ್ನವರು ಅರ್ಥ ಮಾಡಿಕೊಳ್ಳಲಿ. ಆರಗ ಜ್ಞಾನೇಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ. ಎಸ್, ಈಗಾಗಲೇ ಪಿಎಸ್ಐ ಪರೀಕ್ಷಾ ಹಗರಣ ನಿನ್ನೆ ಮೊನ್ನೆಯ ಒಂದು ಪ್ರಕರಣ ಅಲ್ಲ, ಕಳೆದ 2-3 ತಿಂಗಳಿನಿಂದ ಈ ಒಂದು ಪಿಎಸ್ಐ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮದ ಒಂದು ರಾಜಕೀಯ ಕೆಸರೆರಚಾಟ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ. ಇದೇ ವಿಚಾರವಾಗಿ ಸಿದ್ದರಾಮಯ್ಯನವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದರಲ್ಲಿ ಮಾಜಿ ಸಿಎಂ ಮಗನ ಪಾತ್ರವೂ ಇದೆ. ಅದಕ್ಕೆ ಇದೇ ವಿಚಾರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಮಾಜಿ ಸಿಎಂಗಳು ಭಾಳ ಜನ ಇದ್ದಾರೆ. ಸಿದ್ದರಾಮಯ್ಯನವರ ಮಗನ, ಯಡಿಯೂರಪ್ಪನವರ ಮಗನ, ಅಥವಾ ಮಾಜಿ ಸಿಎಂ ಕುಮಾರಸ್ವಾಮಿಯವರ ಮಗನ ಅಂತ ಕೇಳ್ತಾ ಇದ್ರು. ಅದರ ಮುಂದುವರೆದ ಭಾಗದಂತೆ ಇವತ್ತು ಗೃಹಮಂತ್ರಿ ಆರಗ ಜ್ಞಾನೇಂದ್ರ ಅವರು ಕೂಡ ನಿಮ್ಮ ಕಾಲದಲ್ಲಿ ಅಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನೀವು ಏನೇನೆಲ್ಲ ಮಾಡಿದ್ರಿ, ರಾಜಕೀಯ ಲಾಭಕ್ಕೋಸ್ಕರ ಏನೇನೆಲ್ಲ ಗಾಳವನ್ನು ಹಾಕಿದ್ರಿ, ಈ ಇದೇ ಪ್ರಕರಣವನ್ನು ಇಟ್ಕೊಂಡು ಈಗಲೂ ಕೂಡ ನೀವು ಅದೇ ರಾಜಕೀಯ ಲಾಭವನ್ನು ಪಡೆಯೋಕ್ಕೆ ನೀವು ಈಗ ಮುಂದಾಗ್ತಾ ಇದ್ದೀರಾ, ನಿಮ್ಮ ಕಾಲದಲ್ಲಿ ಏನೇನಾಗಿದೆ ಅಂತ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಳಿ ಅಂತ ಈಗ ಆರಗ ಜ್ಞಾನೇಂದ್ರ ಈಗ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿರುವಂಥದ್ದು.